ನೀವೇನಾದ್ರೂ ಚೀನಾ ಮೊಬೈಲ್ ನ ಬಳಸ್ತಾ ಇದ್ದೀರಾ ನಿಮ್ಮ ಮನೆ ಅಥವಾ ಆಫೀಸ್ ನಲ್ಲಿ ಚೀನಾ ಬೆಲ್ಟ್ ಸಿ ಇದೆಯಾ ಹಾಗಾದ್ರೆ ಹುಷಾರ್ ಆಗಿರಿ ಅಲರ್ಟ್ ಆಗಿರಿ ಈ ಒಂದು ಸರ್ವೆಲೆನ್ಸ್ ಇಕ್ವಿಪ್ಮೆಂಟ್ ನಿಂದ ನಮ್ಮ ದೇಶದ ಒಳಗಿರುವಂತಹ ಗೌಪ್ಯ ಮಾಹಿತಿನ ಚೀನಾ ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಇದೇ ರೀತಿ ಭಯ ಕೂಡ ಭಾರತದಲ್ಲಿ ಉದ್ಭವ ಆಗ್ತಾ ಇದೆ ದೇಶದ ಭದ್ರತಾ ದೃಷ್ಟಿಯಿಂದ ಚೀನಾ ನಿರ್ಮಿತ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ ಮೇಲೆ ನಿರ್ಬಂಧ ಹೇರೋದಕ್ಕೆ ಭಾರತ ಮುಂದಾಗಿದೆ ಮೇಕ್ ಇನ್ ಇಂಡಿಯಾಗೆ ಬಲ ಕೊಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ನಮಸ್ಕಾರ ವೀಕ್ಷಕರೇ ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ ನಾನು ಜ್ಯೋತಿ ದಫೆದಾರ್ ನೀವೇನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೀವೇನಾದ್ರೂ ಚೀನಾ ಮೊಬೈಲ್ ನ ಬಳಸ್ತಾ ಇದ್ದೀರಾ ನಿಮ್ಮ ಮನೆ ಅಥವಾ ಆಫೀಸ್ ನಲ್ಲಿ ಚೀನಾ ಬಿಲ್ಟ್ ಸಿಸಿ ಟಿವಿ ಇದೆಯಾ ಹಾಗಾದ್ರೆ ಹುಷಾರ್ ಆಗಿರಿ ಅಲರ್ಟ್ ಆಗಿರಿ ಇಟ್ ಮೈಟ್ ಕ್ರಿಯೇಟ್ ಟ್ರಬಲ್ ಫಾರ್ ಯು ಈ ಸ್ಟೋರಿನ ನೀವು ತಪ್ಪದೆ ನೋಡಿ ದೇಶದ ಭದ್ರತಾ ದೃಷ್ಟಿಯಿಂದ ಚೀನಾ ನಿರ್ಮಿತ ಸರ್ವೆಲೆನ್ಸ್ ಎಕ್ವಿಪ್ಮೆಂಟ್ ಮೇಲೆ ನಿರ್ಬಂಧ ಹೇರೋದಕ್ಕೆ ಭಾರತ ಮುಂದಾಗಿದೆ ಎಸ್ಪೆಷಲಿ ಸಿಸಿಟಿವಿ ಟಿವಿ ಲೆಬನಾನ್ ನಲ್ಲಿ ಪೇಜರ್ ಏನು ಬ್ಲಾಸ್ಟ್ ಆಯ್ತಲ್ಲ ವಾಕಿ ಟಾಕಿ ಬ್ಲಾಸ್ಟ್ ಆಯ್ತಲ್ಲ ಸೊ ಇದರಿಂದ ಎಚ್ಚೆತ್ತುಕೊಂಡಂತಹ ಕೇಂದ್ರ ಸರ್ಕಾರ ಈಗ ಚೀನಾ ನಿರ್ಮಾಣ ಮಾಡಿರುವಂತಹ ಸಿಸಿ ಟಿವಿಯನ್ನ ಬ್ಯಾನ್ ಮಾಡೋದಕ್ಕೆ ಚಿಂತನೆ ಮಾಡ್ತಾ ಇದೆ ಅಂಡ್ ಸೈಮಲ್ಟೇನಿಯಸ್ಲಿ ಭಾರತದ ದೇಸೀಯ ಮಾರುಕಟ್ಟೆ ಏನಿದೆ ಅವುಗಳಿಗೆ ಉತ್ತೇಜನ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಪ್ಲಾನ್ ಆಗಿದೆ ಚೀನಾ ಹೇಳಿ ಕೇಳಿ ಕುತಂತ್ರಿ ದೇಶ ಭಾರತದ ವಿರುದ್ಧ ಒಂದಲ್ಲ ಒಂದು ಷಡ್ಯಂತ್ರವನ್ನ ಹೆಣಿತಾ ಇರುತ್ತೆ ಈಗ ಇಂಪೋರ್ಟ್ ಮಾಡ್ತಿದ್ಯಲ್ಲ ಸೊ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸ್ಕೋದಕ್ಕೆ ಇಲ್ಲಿರುವಂತಹ ಸರ್ವೆಲೆನ್ಸ್ ಇಕ್ವಿಪ್ಮೆಂಟ್ ಬಳಸಿಕೊಂಡು ನಮ್ಮ ಭಾರತದ ಭದ್ರತೆಯ ವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಯನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ ಹೀಗಾಗಿನೇ ಭಾರತ ಈ ಒಂದು ಕಳಕಳಿಯಿಂದ ಒಂದು ಎಚ್ಚರಿಕೆಯ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಈಗಾಗಲೇ ಪ್ರೊಸೀಜರ್ ನಡೀತಾ ಇದ್ದು ಅಕ್ಟೋಬರ್ ಎಂಟಕ್ಕೆ ಇದರ ಗೈಡ್ ಲೈನ್ಸ್ ಜಾರಿಯಾಗಲಿದೆ ಇಲ್ಲಿ ಕಂಪ್ಲೀಟ್ಲಿ ಚೀನಾವನ್ನ ಸೈಡ್ ಲೈನ್ ಮಾಡಿ ದೇಶೀಯ ಮಾರುಕಟ್ಟೆಗೆ ಉತ್ತೇಜನವನ್ನ ನೀಡಿ ಅವರಿಗೆ ಫೇವರ್ ಆಗುವಂತಹ ಗೈಡ್ ಲೈನ್ಸ್ ಅನ್ನೇ ಕೇಂದ್ರ ಸರ್ಕಾರ ರೆಡಿ ಮಾಡ್ತಾ ಇದೆ ಚೀನಾದ ಸಿಪಿ ಪ್ಲಸ್ ಹಿಕ್ವಿಸನ್ ದಹುವಾ ಪ್ರಸ್ತುತ ಇಂಡಿಯಾದ ಸರ್ವೆಲೆನ್ಸ್ ಮಾರ್ಕೆಟ್ ನ ಲೀಡ್ ಮಾಡ್ತಿವೆ ಭಾರತದ ಇಂಡಸ್ಟ್ರಿಯ ಶೇಕಡ ಅರವತ್ತರಷ್ಟು ಭಾಗವನ್ನ ಇದೇ ಕಂಪನಿಗಳು ಆಳ್ತಾ ಇವೆ ಇನ್ನು ಭಾರತ ಈ ಒಂದು ಕ್ರಮವನ್ನು ಯಾವಾಗ ತೆಗೆದುಕೊಳ್ತು ಅಂತ ಅಂದ್ರೆ ಅಮೆರಿಕ ಇತ್ತೀಚೆಗೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚೀನಾದ ದಹುವಾ ಮತ್ತು ಇಕ್ವಿಷನ್ ಕಂಪನಿಯನ್ನ ಬ್ಯಾನ್ ಮಾಡಿತ್ತು ಓನ್ಲಿ ಬಿಕಾಸ್ ಆಫ್ ದೇಶದ ಭದ್ರತಾ ಹಿತದೃಷ್ಟಿಯಿಂದ ಸೊ ಇದೇ ರೀತಿ ನಿರ್ಧಾರವನ್ನ ಈಗ ಭಾರತ ಕೂಡ ಕೈಗೊಳ್ಳೋದಕ್ಕೆ ಮುಂದಾಗಿದೆ ಯು ಫೆಡರಲ್ ಕಮಿಷನ್ ಚೀನಾ ಕಂಪನಿಯ ಈ ಒಂದು ಪ್ರಾಡಕ್ಟ್ಗಳು ದೇಶದ ಭದ್ರತೆಗೆ ಧಕ್ಕೆ ತರುತ್ತವೆ ಹಾಗೂ ಇವುಗಳನ್ನ ಚೀನಾ ಬೇಹುಗಾರಿಕೆಗೆ ಬಳಸ್ಕೊಳ್ಳುತ್ತೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸಿತ್ತು ಈಗ ಸೇಮ್ ಇದೇ ರೀತಿ ಭಯ ಕೂಡ ಭಾರತದಲ್ಲಿ ಉದ್ಭವ ಆಗ್ತಾ ಇದೆ ನಾವು ಆಲ್ಮೋಸ್ಟ್ ನಾವೇನ್ ಇಂಪೋರ್ಟ್ ಮಾಡ್ಕೊಂತೀವಲ್ಲ ನಾವು ಹೆಚ್ಚು ಮಾರ್ಕೆಟ್ ಪ್ರಾಡಕ್ಟ್ ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ಚೀನಾದಿಂದಾನೆ ಈ ಒಂದು ಸರ್ವೆಲೆನ್ಸ್ ಇಕ್ವಿಪ್ಮೆಂಟ್ ನಿಂದ ನಮ್ಮ ದೇಶದ ಒಳಗಿರುವಂತಹ ಗೌಪ್ಯ ಮಾಹಿತಿನ ಚೀನಾ ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸೊ ಚೀನಾ ಸೈಡ್ ಲೈನ್ ಮಾಡಿ ಭಾರತ ಇನ್ನೊಂದು ಆಪ್ಷನ್ ತೆಗೆದುಕೊಂಡಿತ್ತು ಅದು ಯುರೋಪಿಯನ್ ಸಪ್ಲೈಯರ್ಸ್ ಕಂಪನಿಗೆ ಪ್ರಿಫರೆನ್ಸ್ ಅನ್ನ ಕೊಟ್ಟಿತ್ತು ಆದ್ರೆ ಇಲ್ಲೊಂದು ಸಮಸ್ಯೆ ಉದ್ಭವ ಆಯಿತು ಏನಪ್ಪಾ ಅಂತ ಅಂದ್ರೆ ಚೀನಾ ಕಂಪನಿಗಳ ಪ್ರಾಡಕ್ಟ್ ಇದೆಯಲ್ಲ ಯೂಶ್ವಲಿ ಅದು ಕಾಂಪಿಟೇಟಿವ್ ಪ್ರೈಸ್ ಇರುತ್ತೆ ಭಾರತದ ಮಾರುಕಟ್ಟೆಗೆ ತಕ್ಕಂತೆ ಇರುತ್ತೆ ಆದ್ರೆ ಯುರೋಪಿಯನ್ ಪ್ರಾಡಕ್ಟ್ ಪ್ರೈಸ್ ಚೀನಾದ ಪ್ರಾಡಕ್ಟ್ ಪ್ರೈಸ್ಗಿಂತನೂ ಕೂಡ ಏಳರಿಂದ ಹತ್ತು ಪಟ್ಟು ಹೆಚ್ಚಾಗಿತ್ತು ಸೊ ಈ ಒಂದು ಕಾರಣಕ್ಕಾಗಿನೇ ಭಾರತ ಯಾಕೆ ಹೊರಗಡೆ ದೇಶದ ಕಂಪ್ನಿಗಳಿಗೆ ನಾವು ಅವಲಂಬನೆ ಆಗಬೇಕು ನಾವೇ ಮೇಕ್ ಇನ್ ಇಂಡಿಯಾಗೆ ನಾವು ಉತ್ತೇಜನವನ್ನ ಕೊಡ್ತಾ ಇದೀವಿ ಸೊ ಹೀಗಾಗಿ ಸರ್ವೆಲೆನ್ಸ್ ಇಕ್ವಿಪ್ಮೆಂಟ್ ನ ಮ್ಯಾನುಫ್ಯಾಕ್ಚರ್ ಕೊಡೋದಕ್ಕೋಸ್ಕರ ಕೂಡ ಮೇಕ್ ಇನ್ ಇಂಡಿಯಾಗೆ ಬಲ ಕೊಡೋದಕ್ಕೆ ಈಗ ಕೇಂದ್ರ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ ಆದ್ರೆ ಮೇಕ್ ಇನ್ ಇಂಡಿಯಾಗೂ ಇರುವಂತಹ ಒಂದು ಬಹುಮುಖ್ಯವಾದ ಚಾಲೆಂಜ್ ಅಂತ ಅಂದ್ರೆ ಇಲ್ಲಿವರೆಗೂ ಭಾರತ ವಿ ನೆವರ್ ಫೋಕಸ್ಡ್ ಆನ್ ಮ್ಯಾನುಫ್ಯಾಕ್ಚರಿಂಗ್ ಅವರ್ ಫೋಕಸ್ ಹ್ಯಾಸ್ ಆಲ್ವೇಸ್ ಬೀನ್ ಆನ್ ಸರ್ವಿಸ್ ಬಟ್ ದರ್ ಈಸ್ ಅ ಲಾಂಗ್ ವೇ ಟು ಗೋ ಬಿಫೋರ್ ವಿ ಕ್ಯಾನ್ ಥಿಂಕ್ ಆಫ್ ಬ್ಯಾನಿಂಗ್ ಚೈನಾ ಹೌದು ಈಗ ಭಾರತ ಏನು ಚೀನಾದಿಂದ ಸರ್ವೆಲೆನ್ಸ್ ಇಕ್ವಿಪ್ಮೆಂಟ್ ಬೇಡ ಅಂತಿದೆ ಅದು ಅಷ್ಟೊಂದು ಈಸಿನ ಖಂಡಿತವಾಗ್ಲೂ ಇಲ್ಲ ನಾವ್ ಏನಾದರೂ ಒಂದು ಹೊಸತನ್ನ ಕೊಡ್ತೀವಿ ಅಂತ ಅಂತ ಅಂದ್ರೆ ಅದರಲ್ಲಿ ತುಂಬಾನೇ ಪ್ರಾಸ್ ಅಂಡ್ ಕಾನ್ಸ್ ಇರುತ್ತೆ ಸೊ ಯಾವ್ಯಾವೆಲ್ಲ ರೀತಿ ಚಾಲೆಂಜಸ್ ಇರುತ್ತೆ ನಾವು ಬಳಸೋ ಫೋನಿಂದ ನಿಂದ ಹಿಡಿದು ಏರ್ ಕ್ರಾಫ್ಟ್ ನ ಪಾರ್ಟ್ ನ ರಸಗೊಬ್ಬರಗಳಿಂದ ಹಿಡಿದು ನ್ಯೂಕ್ಲಿಯರ್ ರಿಯಾಕ್ಟರ್ ವರೆಗೂ ಕೂಡ ನಾವು ಚೀನಾ ಮೇಲೆ ಹೆಚ್ಚು ಡಿಪೆಂಡ್ ಆಗಿದ್ದೀವಿ ಎಲಿಮಿನೇಟಿಂಗ್ ಚೀನಾ ಪ್ರಾಡಕ್ಟ್ಸ್ ಇಟ್ ನಾಟ್ ಈಸಿ ಅಟ್ ಆಲ್ ನಾವು ಅದೇ ಸಾಮಾನ್ಯ ಜನ ದೇಶಭಕ್ತ ಭಾರತೀಯರು ಮನಸ್ಸು ಮಾಡಿದ್ರೆ ಒಂದು ಹತ್ತು ರೂಪಾಯಿ ಹೆಚ್ಚಾದ್ರೂ ಚಿಂತೆ ಇಲ್ಲ ನಾವು ಚೀನಾದಲ್ಲದ ಪ್ರಾಡಕ್ಟ್ ಗಳನ್ನ ಕೊಳ್ತೀವಿ ಬಳಸ್ತೀವಿ ಅಂತ ಏನಾದ್ರೂ ನಾವು ನಿರ್ಧಾರ ಮಾಡಿದ್ರೆ ಇದು ಖಂಡಿತ ಸಾಧ್ಯ ಇಟ್ಸ್ ಆಲ್ ಇನ್ ಅವರ್ ಹ್ಯಾಂಡ್ ಇನ್ನು ಒಂದು ಸಾರಿ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಭಾರತ ಚೀನಾದಿಂದ ಹಲವಾರು ಉತ್ಪನ್ನಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತ ಅಂಕಿಅಂಶಗಳನ್ನ ನೋಡೋಣ ಚೀನಾದಿಂದ ಭಾರತ ಎಷ್ಟು ಡಾಲರ್ ವೆಚ್ಚದಲ್ಲಿ ಪ್ರಾಡಕ್ಟ್ ಗಳನ್ನ ಇಂಪೋರ್ಟ್ ಮಾಡಿಕೊಳ್ಳುತ್ತೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಭಾರತ ಚೀನಾದಿಂದ ನೂರ ಒಂದು ಬಿಲಿಯನ್ ಡಾಲರ್ ಮೊತ್ತದ ವಸ್ತುಗಳನ್ನು ಆಮದು ಮಾಡಿಕೊಂಡಿತ್ತು ಇಲ್ಲಿ ನೋಡಿ ಭಾರತ ಚೀನಾಕ್ಕೆ ರಫ್ತು ಮಾಡಿದ್ದು ಜಸ್ಟ್ ಹದಿನಾರು ಪಾಯಿಂಟ್ ಆರು ಐದು ಬಿಲಿಯನ್ ಡಾಲರ್ ಅಷ್ಟೇ ಇನ್ನು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಅಂಕಿಅಂಶವನ್ನು ನೋಡೋದಾದ್ರೆ ತೊಂಬತ್ತೆಂಟು ಪಾಯಿಂಟ್ ಐದು ಜೀರೋ ಬಿಲಿಯನ್ ಡಾಲರ್ ವೆಚ್ಚದ ಉತ್ಪನ್ನಗಳನ್ನ ಭಾರತ ಆಮದು ಮಾಡಿಕೊಂಡಿತ್ತು ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಎಪ್ಪತ್ತು ಬಿಲಿಯನ್ ಡಾಲರ್ ಮೌಲ್ಯದ ಪ್ರಾಡಕ್ಟ್ ಗಳನ್ನ ಭಾರತ ಚೀನಾದಿಂದ ಇಂಪೋರ್ಟ್ ಮಾಡ್ಕೊಂಡಿತ್ತು ಭಾರತ ಒಟ್ಟು ಏನ್ ಆಮದು ಮಾಡಿಕೊಳ್ಳುತ್ತಲ್ಲ ಕಳೆದ ಹದಿನೈದು ವರ್ಷದಲ್ಲಿ ಈ ಒಟ್ಟು ಆಮದಿಗಿಂತ ಚೀನಾದಿಂದ ಆಮದು ಮಾಡಿಕೊಂಡಿದ್ದೇ ಎರಡು ಪಾಯಿಂಟ್ ಮೂರು ಪಟ್ಟಷ್ಟು ವೇಗ ಆಗಿದೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಪ್ರಕಾರ ಭಾರತ ಇತ್ತೀಚಿನ ವರ್ಷಗಳಲ್ಲಿ ಚೀನಾದಿಂದ ಆಮದು ಮಾಡಿಕೊಳ್ತಿರುವಂತಹ ಪ್ರಮಾಣ ಏರಿಕೆಯಾಗಿದೆಯಂತೆ ಎಂಟು ಮೇಜರ್ ಇಂಡಸ್ಟ್ರಿಯಲ್ ಸೆಕ್ಟರ್ ನಲ್ಲಿ ಚೀನಾವೇ ಭಾರತಕ್ಕೆ ಟಾಪ್ ಸಪ್ಲೈಯರ್ ಏನು ಭಾರತ ಚೀನಾದಿಂದ ಯಾವೆಲ್ಲ ಒಂದು ಉತ್ಪನ್ನಗಳನ್ನ ಆಮದು ಮಾಡಿಕೊಳ್ಳುತ್ತೆ ಅಂತ ನೋಡೋದಾದ್ರೆ ಮಷಿನರಿ ಕೆಮಿಕಲ್ಸ್ ಫಾರ್ಮಾಸುಟಿಕಲ್ಸ್ ಟೆಕ್ಸ್ಟೈಲ್ಸ್ ಎಲೆಕ್ಟ್ರಾನಿಕ್ ಸೆಕ್ಟರ್ನಲ್ಲಿ ಜಾಸ್ತಿ ಆಮದು ಮಾಡಿಕೊಳ್ಳುತ್ತೆ ಪ್ಲಾಸ್ಟಿಕ್ ರಸಗೊಬ್ಬರ ಟೆಕ್ನಿಕಲ್ ಹಾಗೂ ಮೆಡಿಕಲ್ ಉಪಕರಣಗಳು ವಾಹನಗಳು ಗ್ಲಾಸ್ ಕುರ್ಚಿಗಳು ವೀಕ್ಷಕರೇ ನಂಬ್ತಿರೋ ಬಿಡ್ತಿರೋ ಭಾರತ ಚೀನಾದಿಂದ ಇವೆಲ್ಲ ಸೇರಿದಂತೆ ಹತ್ರ ನೂರು ಉತ್ಪನ್ನಗಳನ್ನು ಆಮದು ಮಾಡಿಕೊಳ್ಳುತ್ತೆ ದೇ ಆರ್ ಅಮಂಗ್ ದಿ ಬೆಸ್ಟ್ ಇನ್ ಕ್ವಾಲಿಟಿ ನಾವು ಅಂಡ್ ಆರ್ ಆಲ್ಸೋ ಲೋವೆಸ್ಟ್ ಇನ್ ಪ್ರೈಸಿಂಗ್ ಈ ಕ್ವಾಲಿಟಿ ಮತ್ತು ಪ್ರೈಸ್ ಎರಡು ಕಾಂಬಿನೇಷನ್ ಇದೆಯಲ್ಲ ಇದನ್ನ ಒಡೆಯೋದಷ್ಟು ಸುಲಭ ಅಲ್ಲ ಹೀಗಾಗಿ ನಾನು ಆಗಿಂತ ಹೇಳ್ತಾ ಇರೋದು ಹೌದು ಭಾರತ ಮೇಕ್ ಇನ್ ಇಂಡಿಯಾಗೆ ಹೆಚ್ಚು ಸಪೋರ್ಟ್ ಮಾಡ್ತಾ ಇದೆ ಚೀನಾಗೆ ನಾವು ತುಂಬಾನೇ ಡಿಪೆಂಡೆಂಟ್ ಆಗಿದ್ದೀವಿ ಹೀಗಾಗಿ ಚೀನಾ ಮಾರ್ಕೆಟ್ ನಾವು ಅಷ್ಟು ಬೇಗ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ಒಂದು ಕಾಂಬಿನೇಷನ್ ಒಡಿಬೇಕು ಅಂತ ಅಂದ್ರೆ ಇಟ್ಸ್ ರಿಯಲಿ ಚಾಲೆಂಜಿಂಗ್ ಟಾಸ್ಕ್ ಫಾರ್ ಇಂಡಿಯಾ ಹಾಗಾದ್ರೆ ಭಾರತ ಯಾವೆಲ್ಲ ನ ಫಾಲೋ ಮಾಡಿದ್ರೆ ಚೀನಾದ ಈ ಮೊನೋಪಲಿ ಇದಿಲ್ಲ ಮಾರ್ಕೆಟ್ ನಲ್ಲಿ ಏಕಸ್ವಾಮ್ಯ ಅಂತ ಬ್ರೇಕ್ ಮಾಡಬಹುದು ಅಂತ ಅಂದ್ರೆ ನಿರ್ವಹಿಸೋದು ಅಂದ್ರೆ ಭಾರತದ ಮಾರುಕಟ್ಟೆಯನ್ನ ಯಾವ ರೀತಿ ನಾವು ಬೂಸ್ಟ್ ಮಾಡಬೇಕು ಅಂತ ಹೇಳಿ ಭಾರತ ಅದಕ್ಕೊಂದು ಕ್ರಮಗಳನ್ನ ಕೈಗೊಳ್ಬೇಕು ಸ್ಥಳೀಯವಾಗಿ ಇಲ್ಲೇ ವಸ್ತುಗಳನ್ನ ಉತ್ಪಾದಿಸೋದಕ್ಕೆ ಭಾರತ ಹೆಚ್ಚಾಗಿ ಆರ್ ಎನ್ ಡಿ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಇನ್ವೆಸ್ಟ್ ಮಾಡಬೇಕಾಗುತ್ತೆ ದೇಸಿಯ ಉತ್ಪಾದನೆಗೆ ಪ್ರೋತ್ಸಾಹವನ್ನ ನೀಡಬೇಕು ಅಂದ್ರೆ ಮೇಕ್ ಇನ್ ಇಂಡಿಯಾದಲ್ಲಿ ಯಾವೆಲ್ಲ ಪ್ರಾಡಕ್ಟ್ ಗಳನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡಲಾಗುತ್ತೋ ಅವುಗಳಿಗೆ ಮಾರ್ಕೆಟ್ ನ ಪ್ಲಾಟ್ಫಾರ್ಮ್ ನ ಕೇಂದ್ರ ಸರ್ಕಾರ ಒದಗಿಸಬೇಕಾಗುತ್ತೆ ಅಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಅವರಿಗೆ ಅವರಿಂದ ಖರೀದಿ ಮಾಡೋದಾಗಿರ್ಬೋದು ಅವರಿಗೆ ಸಬ್ಸಿಡಿಸ್ನ ಕೊಡೋದಾಗಿರ್ಬೋದು ಸೊ ಬೇರೆ ಬೇರೆ ಏನು ಗಳಿವೆ ಆ ಒಂದು ಮೆಥಡ್ ಮೂಲಕ ಮೇಕ್ ಇನ್ ಇಂಡಿಯಾವನ್ನ ಬೂಸ್ಟ್ ಮಾಡೋದು ಚೀನಾದ ಇನ್ವೆಸ್ಟ್ಮೆಂಟ್ ಹಾಗೂ ಟೆಕ್ನಾಲಜಿ ಜೊತೆಗೆ ಭಾರತ ಕೊಲಾಬ್ ಮಾಡಬೇಕಾಗುತ್ತೆ ಚೀನಾದ ಮಾರ್ಕೆಟ್ನ ಡಾಟಾ ಮತ್ತು ಇನ್ಸೈಟ್ ಬಗ್ಗೆ ಭಾರತ ಮಾಹಿತಿ ಕಲೆ ಹಾಕಬೇಕು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಚೀನಾ ಯಾವ ರೀತಿ ಬೇರೆ ಬೇರೆ ದೇಶಗಳಲ್ಲಿ ತನ್ನ ಒಂದು ಮಾರ್ಕೆಟ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ ಭಾರತ ಮಾತ್ರ ಅಲ್ಲ ಅಮೇರಿಕಾ ಯುರೋಪಿಯನ್ ಕಂಟ್ರೀಸ್ ಕೂಡ ಚೀನಾದ ಮೇಲೆ ಡಿಪೆಂಡೆಂಟ್ ಆಗಿದೆ ಹೀಗಾಗಿ ಚೀನಾ ಯಾವ ರೀತಿ ಪ್ರಾಡಕ್ಟ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ ನಮ್ಮ ಶತ್ರುವನ್ನ ನಾವು ಬಗ್ಗುಬಡಿಬೇಕಂದ್ರೆ ಶತ್ರುವಿನ ವೀಕ್ನೆಸ್ ಏನು ಶತ್ರು ಯಾವೆಲ್ಲ ರೀತಿಯ ಒಂದು ಸ್ಟಾಟಿಸ್ಟಿಕ್ಸ್ನ ಫಾಲೋ ಮಾಡ್ತಾರೆ ಅನ್ನೋದನ್ನ ಭಾರತ ತಿಳ್ಕೊಂಡಿರಬೇಕು ತಿಳ್ಕೊಂಡಿರ್ಬೇಕು ಸೊ ಹೀಗಾಗಿ ಚೀನಾದ ಮಾರ್ಕೆಟ್ನಲ್ಲಿ ಯಾವ ರೀತಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಲೋವೆಸ್ಟ್ ಪ್ರೈಸ್ಗೆ ಅವ್ರು ಹೇಗೆ ಮಾರ್ತಾರೆ ಕ್ವಾಲಿಟಿನೂ ಕೂಡ ಹೇಗೆ ಕ್ವಾಲಿಟಿ ಜೊತೆಗೂ ಕಾಂಪ್ರಮೈಸ್ ಮಾಡ್ದೇನೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅದನ್ನ ಲೋವೆಸ್ಟ್ ಪ್ರೈಸ್ಗೆ ಮಾರಲಾಗುತ್ತೆ ಈ ಎಲ್ಲ ಡಾಟಾಸ್ಗಳನ್ನು ಕೂಡ ಭಾರತ ನೀಟಾಗಿ ಕಲೆಕ್ಟ್ ಮಾಡಬೇಕಾಗುತ್ತೆ ಬ್ಯಾನ್ ಮಾಡೋದು ತುಂಬ ಸುಲಭ ಅಲ್ಲ ಯಾಕಂತಂದ್ರೆ ಇವಾಗ ಒಂದು ನಮ್ಮಲ್ಲೇ ಒಂದು ಇಂಡಸ್ಟ್ರಿ ತಗೊಳ್ಳಿ ಇಲ್ಲೊಂದು ಸಣ್ಣ ಸಣ್ಣ ಸ್ಪೇರ್ ಪಾರ್ಟ್ಸ್ ಕೂಡ ನಾವು ಚೀನಾದಿಂದ ಇಂಪೋರ್ಟ್ ಮಾಡ್ಕೋತೀವಿ ಚೀನಾ ನ ಬ್ಯಾನ್ ಮಾಡ್ತೀರಾ ಅಂತ ಅಂದ್ರೆ ಸೈಮಲ್ಟೇನಿಯಸ್ಲಿ ಆಲ್ಟರ್ನೇಟಿವ್ ಮೆಥಡ್ ಏನು ಅನ್ನೋದು ಕೂಡ ಆವಾಗ್ಲೂ ರೆಡಿ ಆಗಿರಬೇಕು ಟು ಬ್ಯಾನ್ ಚೈನೀಸ್ ಪ್ರಾಡಕ್ಟ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಹೌ ವಿ ಕ್ಯಾನ್ ರನ್ ಅವರ್ ಇಂಡಸ್ಟ್ರೀಸ್ ವಿಥೌಟ್ ದಾಮ್ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಈಗ ಟ್ರಿಗರ್ ಆಗಿರೋ ಪಾಯಿಂಟ್ ಎಲ್ಲಿ ಅಂತ ಅಂತ ಅಂದ್ರೆ ಲೆಬನಾನ್ ನಲ್ಲಿ ಪೇಜರ್ ಬ್ಲಾಸ್ಟ್ ಆಗಿರೋದು ಹೀಗಾಗಿ ಚೀನಾ ಅಂತಾನೆ ಅಲ್ಲ ಹೊರ ದೇಶದಿಂದ ಬರುವಂತಹ ಯಾವುದೇ ಒಂದು ಪ್ರಾಡಕ್ಟ್ಸ್ ನ ಕೂಡ ಭಾರತ ಅಷ್ಟೊಂದು ಈಸಿಯಾಗಿ ಕಣ್ಮುಚ್ಚಿ ನಂಬುವಂತಿಲ್ಲ ನಮ್ ಕೈಯಲ್ಲಿರೋ ಫೋನ್ ಆಗಿರ್ಬೋದು ಫೋನ್ ಆಗಿರ್ಬೋದು ಬ್ಯಾಟ್ರಿ ಆಗಿರ್ಬೋದು ಎಲ್ಲಾನು ಕೂಡ ಆಲ್ಮೋಸ್ಟ್ ಚೈನಾದಿಂದಾನೇ ಬರುತ್ತೆ ಸೊ ಹೀಗಾಗಿ ವಿ ಹ್ಯಾವ್ ಟು ಥಿಂಕ್ ಆನ್ ಇಟ್ ಇದು ಕೂಡ ಸೇಫ್ ಅಲ್ಲ ಹೀಗಾಗಿ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ ನೀವೇನಾದ್ರೂ ಚೀನಾ ಬಿಲ್ಟ್ ಮೊಬೈಲ್ ನ ಬಳಸ್ತಿದ್ದೀರಾ ಸಿ ಸಿ ವಿ ಬಳಸ್ತಿದ್ದೀರಾ ಅಂತ ಹೇಳ್ಕೊಂಡು ಸೊ ಹೇಳಕ್ ಬರಲ್ಲ ಯಾವ್ಯಾವದ್ರ ತ್ರೂ ಚೀನಾ ನಮ್ಮ ಒಂದು ಪರ್ಸನಲ್ ಡಾಟಾಸ್ನ ನ ಅದು ತೆಗೆದುಕೊಳ್ಳುತ್ತೆ ಅದರಲ್ಲಿ ಮೊದಲನೇ ಸ್ಟೆಪ್ ಅಂತಂದ್ರೆ ಸರ್ವೆಲೆನ್ಸ್ ಇನ್ನೂ ಕ್ರಿಟಿಕಲ್ ನಮ್ಮೆಲ್ಲಾ ಏನ್ ಗೌಪ್ಯ ಮಾಹಿತಿಗಳಿದೆ ನಮ್ಮೆಲ್ಲಾ ರಹಸ್ಯಗಳು ಕೂಡ ಅವಕ್ಕೆ ಹೋಗ್ತಾ ಇರುತ್ತೆ ಸೊ ಅಲ್ಲಿಂದ ಚೀನಾ ಅದನ್ನ ಈಸಿಯಾಗಿ ಅದನ್ನ ಅಕ್ವೈರ್ ಮಾಡ್ಕೋಬಹುದು ಇನ್ನು ಸರ್ವೆಲೆನ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂದ್ರೆ ಸಿ ನೈಟ್ ವಿಜನ್ ಡಿವೈಸ್ ಜಿ ಪಿ ಎಸ್ ಕೆಮಿಕಲ್ ಮಾರ್ಕರ್ಸ್ ಎಲೆಕ್ಟ್ರಾನಿಕ್ ಟೋಲ್ ಟೇಕರ್ಸ್ ಬಯೋಮೆಟ್ರಿಕ್ ಸ್ಕ್ಯಾನರ್ ಸೇರಿದಂತೆ ಇನ್ನೂ ಹಲವು ವಸ್ತುಗಳು ಬರುತ್ತೆ ಈಗ ಭಾರತ ಚೀನಾದಿಂದ ಸಿ ಟಿವಿ ಲ್ಯಾಪ್ಟಾಪ್ ಸ್ಮಾರ್ಟ್ ಮೀಟರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಇವೆಲ್ಲವನ್ನೂ ಕೂಡ ಆಮದು ಮಾಡಿಕೊಳ್ತಾ ಇದೆ ಈಗ ಸಿಟಿವಿ ಮಾತ್ರ ಮುಂದಿನ ದಿನಗಳಲ್ಲಿ ಭಾರತ ಚೀನಾದಿಂದ ಬರುವಂತಹ ಬೇರೆ ಬೇರೆ ಪ್ರಾಡಕ್ಟ್ಗಳ ಮೇಲೂ ಕೂಡ ಹದ್ದಿನ ಕಣ್ಣಿಡುವಂತಹ ಸಾಧ್ಯತೆ ಇದೆ ಭಾರತ ಮೇಕ್ ಇನ್ ಇಂಡಿಯಾ ಅಡ್ಡಾದ ಮೂಲಕ ಚೀನಾಗೆ ಖೆಡ್ಡಾ ತೋಡೋದಕ್ಕೆ ಮುಂದಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ